ಓ ಮೈ ಗಾಡ್, ಎಂತ ಬ್ರಿಲಿಯಂಟ್ ಗ್ರ್ಯಾಂಡ್ ಫಿನಾಲೆ ಪರ್ಫಾರ್ಮೆನ್ಸ್ ರೀ ಇದು. ಬಲೆ ಜೋ ಚಪ್ಪಲೆ ಮಾಸ್ಟರ್, ಇದು ಪೀಸ್ 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 ಪೀಸ್. ಸೊ ರಮ್ಯಾ ಚಲಿ, ಹತ್ತು ವರ್ಷದ ನಂತರ ನೀವು ಐ ತಿಂಕ್ ಲಾಸ್ಟ್ ಮಾಡಿದ ಚಿತ್ರ ದತ್ತ. ಯಾಕೆ ದರ್ಶನ್? ಯಾ ಕೇಳಿ ಯಾಕೆ. ಇಲ್ಲ, ಅದಾದ್ಮೇಲೆ ಬುಲ್ ಬುಲ್ ಕೂಡ ಬಂತು, ಆಮೇಲೆ ಇನ್ನೊಂದ್ ಸಿನಿಮಾನು ಕೂಡ ಬಂತು, ಬಟ್ ಗೊತ್ತಿಲ್ಲ, ನಾವು ಮತ್ತೆ ಸಿನಿಮಾ ಮಾಡಕ್ ಆಗ್ಲಿಲ್ಲ. ಬಟ್ ದತ್ತ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಫಸ್ಟ್ ಡೇ ನಾನು ಸೆಟ್ ಹೋದಾಗ ಹಿ ಕಾಲ್ಡ್ ಮೀ ಆಂಟಿ. ಅಲ್ಲ, ಅವರು ರಕ್ಷಿತ್ ಅವ್ರನ್ನು ಕೂಡ ಆಂಟಿ ಅಂತ. ಸೊ ಅಲ್ಲೇ ನಮ್ಮಿಬ್ರಿಗೂ ಅಷ್ಟು ಪರಿಚಯ ಇರಲಿಲ್ಲ ಮುಂಚೆ. ಸೊ ಅವತ್ತೆ ಫಸ್ಟ್ ಡೇ ಇಂದ ನಾವಿಬ್ರು ಒಂದು ಫ್ರೆಂಡ್ಶಿಪ್ ಬೆಳೀತು ಅಂತಾನೆ ಹೇಳ್ಕೋಬಹುದು. ಬಿಕಾಸ್ ವಿಜಿ ಕೂಡ ಬರ್ತಾ ಇದ್ಲು ಸೆಟ್ ಗೆ, ವಿ ವರ್ ಲೈಕ್ ಅ ಫ್ಯಾಮಿಲಿ. ಗುರು ಕೂಡ ಅಂಡ್ ದರ್ಶನ್ ಯಾವುದೇ ಇದಕ್ಕೂ ತಲೆ ಹಾಕಲ್ಲ, ಹಿ ಈಸ್ ಇನ್ ಹಿಸ್ ಓನ್ ವರ್ಲ್ಡ್. ತುಂಬಾ ಸಿಂಪಲ್, ಐ ಮೀನ್ ಇಸ್ ವೆರಿ ನೈಸ್ ಟು ವರ್ಕ್ ವಿತ್ ಹಿಮ್. ಈ ಸಾಂಗ್ ನಾವು ಮ್ಯೂನಿಕ್ ಅಲ್ಲಿ ಶೂಟ್ ಮಾಡಿದ್ವಿ ಅಂಡ್ ಫಸ್ಟ್ ಆಫ್ ಆಲ್ ಅವ್ರು ಹೇಳಿದ್ರು ಅವ್ರಿಗೆ ಡಾನ್ಸ್ ಬರಲ್ಲ ಅಂತ, ಬಟ್ ನಿಮ್ಗೆ ಗೊತ್ತು ಅವ್ರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ಆದ್ರೆ ನನಗೆ ಖಂಡಿತವಾಗ್ಲೂ ಡಾನ್ಸ್ ಬರಲ್ಲ, ಅದು ನೀವೆಲ್ಲರೂ ನೋಡಿದೀರಾ. ಬಟ್ ನಾವ್ ಆ ಶೂಟ್ ಮಾಡ್ತಾ ಇರುವಾಗ ನಮ್ಗೆ ತುಂಬಾ ಡಿಫಿಕಲ್ಟ್ ಸ್ಟೆಪ್ಸ್ ಕೊಟ್ಟಿದ್ರು ಚಿನ್ನಿಜಿ ಅವರು, ಅಂಡ್ ಒಂದ್ ಸ್ಟೆಪ್ ಬೆಂಡ್ ಮಾಡ್ಕೊಂಡು ಡಾನ್ಸ್ ಮಾಡುದು. ಪಾಪ ದರ್ಶನ್ ಅವರು ನನ್ನ ಐಟಿಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಇನ್ನು ಕೂತ್ಕೊತಾ ಇದ್ರು. ಸರ್ ಚಿನ್ನಿ ಸರ್, ನಾನು ಇನ್ನು ಕೂತ್ಕೊಂಡ್ರೆ ನನ್ನ ನೆಲದ ಮೇಲೆ ಡಾನ್ಸ್ ಮಾಡ್ಬೇಕಾಗತ್ತೆ. ಅಲ್ಲ, ಅವ್ರು ಕೂತ್ಕೊಂಡ್ರೆ ನಿಮ್ ಹೈಟ್ ಬರ್ತಾರೆ, ಅದ್ ಹೆಂಗೆ ಮ್ಯಾನೇಜ್ ಮಾಡಿದ್ರು ಅವರು? ಆ ಸಾಂಗ್ ಅಲ್ಲಿ ನಾನ್ ಕೂಡ ಬೆಂಡ್ ಮಾಡ್ಬೇಕಲ್ವಾ, ಸೊ ಅವ್ರು ಇನ್ನು ಕಡಿಮೆ ಆಗಿ ಇನ್ನು ಕಡಿಮೆ ಹೈಟ್ ಅಲ್ಲಿ ಡಾನ್ಸ್ ಮಾಡ್ಬೇಕಾಗಿತ್ತು. ಸೊ ಬಟ್ ತುಂಬಾ ಚೆನ್ನಾಗಿತ್ತು, ಅಂಡ್ ಐ ಆಮ್ ವೆರಿ ಹ್ಯಾಪಿ ಇಷ್ಟು ವರ್ಷ ಆದ್ಮೇಲೆ ನಾನು ಮತ್ತೆ ದರ್ಶನ್ ಅವ್ರನ್ನ ನೋಡ್ತಾ ಇದೀನಿ ಅಂತ. ಸೊ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ವಿಲ್ ಡೂ ಒನ್ ಫಿಲ್ಮ್ ಟುಗೆದರ್. ಈಗ ದರ್ಶನ್ ಅವ್ರನ್ನ ಎರಡು ಪ್ರಶ್ನೆ ಕೇಳಬಹುದು. ಎನಿಥಿಂಗ್ ಯು ಕ್ಯಾನ್ ಆಸ್ಕ್. ಓಕೆ, ಒಂದ್ ಕೆಲಸ ಮಾಡೋಣ, ಶರ್ಮಿಳಾ ಮತ್ತೆ ನಿಖಿತಾ ಮಾತಾಡ್ಲಿ, ಆಮೇಲೆ ಈ ಕ್ವೆಶ್ಚನ್ ಆನ್ಸರ್ ಅವ್ರು ಬರ್ಲಿ. ಅವ್ರಿಗೆ ಒಂದ್ ಎರಡು ಪ್ರಶ್ನೆ, ನನ್ಗೆ ಒಂದು ಅಲ್ಲ, ನಾನು ಯೋಚನೆ ಮಾಡಕ್ಕೆ ಟೈಮ್ ಸಿಗುತ್ತೆ. ಅಲ್ಲಿ ಶರ್ಮಿಳಾ ಮಾಡ್ರಿ, ಐ ಟೆಲ್ ಯು ಸಮ್. ಶರ್ಮಿಳಾ, ಸೀರಿಯಸ್ಲಿ ಯು ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ದರ್ಶನ್, ಬಿಕಾಸ್ ಒಂದು ಒಳ್ಳೆ ಸಾಂಗ್ ಕೊಟ್ರಪ್ಪ ನಿಮ್ಗೆ. ಡೆಫಿನೆಟ್ಲಿ ಟುಡೇ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಣ್ ಕನ್ ಸಲಿಗೆ ಟೈಮ್ ಅಲ್ಲಿ ಅವ್ರು ಬಂದು ಎಲ್ಲರಿಗೆ ಹೇಳ್ತಾ ಇದ್ರು. I mean, he was teaching us, ee tara maadbeku aa tara maadbeku, and he was like literally one of the greatest songs on career release. And he's a producer also. Yeah, he's a producer. Our Anusarvi producer. Dinkar. Dinkar and him were family production. But nijavaglu helbekandre one song maartta idvi, and avu helidru nange dance barala anta ee tarane, and nangu kelavu steps bartta irilla. I know steps, but then adu memory salpa problem itto. ಸೊ ನಾನು ಹೇಳ್ತಾ ಇದ್ದೆ ದರ್ಶನ್ ಅವರೇ, ನನಗೆ ಗೊತ್ತಿಲ್ಲ. ಇಲ್ಲ ಇಲ್ಲ, ನನಗೂ ಗೊತ್ತಿಲ್ಲ. ಟೇಕ್ ಟೈಮ್ ಅಲ್ಲಿ ಫುಲ್ ಜೋಶ್ ನಲ್ಲಿ ಮಾಡಿದ್ರು. ಐ ವಾಸ್ ಲೈಕ್, ಇವಾಗ ಹೇಳಿದ್ರೆ ನಿಮಗೆ ಡಾನ್ಸ್ ಬರಲ್ಲ ಅಂತ, ಬಟ್ ಹೀ ಸಚ್ ಅ ಗುಡ್ ಡಾನ್ಸರ್. ಐ ಆಮ್ ಲೈಕ್, ದರ್ಶನ್ ಓಕೆ ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ಸ್ಟೆಪ್ ಈ ತರ ಮಾಡು ಆ ತರ ಮಾಡು. ಹೀ ಸಚ್ ಅ ಗುಡ್ ಡಾನ್ಸರ್. ಫ್ಯಾಂಟಾಸ್ಟಿಕ್, ಹ್ಯಾಟ್ಸ್ ಆಫ್ ಟು ಹಿಮ್. ಸೊ ಈಗ ಎರಡು ಪ್ರಶ್ನೆ ದರ್ಶನ್ ಅವರಿಗೆ, ನನ್ನ ಯಾಕೆ ಹೀರೋಯಿನ್ ಆಗಿ ಮುಂದಿನ ಚಿತ್ರದಲ್ಲಿ ತಗೊಂಡಿಲ್ಲ ಹೇಳಿ. ನವಗ್ರಹದಲ್ಲಿ ನಿಮ್ಮ ಪೇರ್ ಯಾಕೆ ಹಾಕಿಲ್ಲ ನನ್ನನ್ನ? ನಾವ್ ಪೇರ್ ಇದ್ದಿದ್ವಿ ಕೊನೆಗೆ ಸಿನಿಮಾದಲ್ಲಿ. ನನ್ನ ಪೇರೇ ಅದು, ನನ್ನ ಪೇರ್ ಆಗಿದೆ.